ಪ್ರೈವೇಟ್ ಸ್ಕೂಲೇ ಆಗಬೇಕು. ಸರ್ಕಾರಿ ಸ್ಕೂಲಲ್ಲಿ ಏನಿದೆ ಬದನೆಕಾಯಿ ಅಂತ ಎಲ್ಲರೂ ತಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಶಾಲೆಗೆ ಸೇರಿಸ್ತಿದ್ದಾರೆ. ಆದ್ರೆ ಈ ಊರಿನ ಜನ ಮಾತ್ರ ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಿರೋ ಮಕ್ಕಳನ್ನ ಕರ್ಕೊಂಡು ಬಂದು ಗವರ್ಮೆಂಟ್ ಸ್ಕೂಲಿಗೆ ಹಾಕ್ತಿದ್ದಾರೆ. ಯಾಕೆಂದ್ರೆ ಆ ಸ್ಕೂಲು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಸಾವಿರ ಸಾವಿರ ಹಣ ಇಸ್ಕೊಂಡು ಎಬಿಸಿಡಿ ಹೇಳ್ಕೊಡೋ ಸ್ಕೂಲೇ ಬೇಕು. ಮಕ್ಕಳು ಟಿಪ್ ಟಾಪ್ ಆಗಿ ಟೈ ಬೆಲ್ಟ್ ಹಾಕೊಂಡು ಹೋಗೋ ಶಾಲೆನೇ ಆಗ್ಬೇಕು. ಸರ್ಕಾರಿ ಶಾಲೆ ಯಾರಿಗೂ ಬೇಡ. ಮಕ್ಕಳು ಬಿಸಿ ಊಟ ಕೊಡೋ ಶಾಲೆಯಲ್ಲಿ ಕಲ್ತಿದ್ದಾರೆ ಅಂದ್ರೆ ಎಲ್ಲರಿಗೂ ಏನೋ ಒಂಥರ. ಆದ್ರೆ ವಿಜಯಪುರ ತಾಲೂಕಿನ ಹನುಮಸಾಗರದ ಜನರಿಗೆ ಮಾತ್ರ ಪ್ರೈವೇಟ್ಗಿಂತ ಸರ್ಕಾರಿ ಶಾಲೆನೇ ಅಚ್ಚುಮೆಚ್ಚು. ಯಾಕಂದ್ರೆ ಈ ಶಾಲೆಯಲ್ಲಿ ಹೇಳ್ಕೊಡೋ ಬದುಕಿನ ಪಾಠ, ಶಿಕ್ಷಕರು ಮಕ್ಕಳ ಮೇಲಿಟ್ಟಿರೋ ಪ್ರೀತಿ ಅಂತದ್ದು. ಹೌದು, ಬೇಸಿಗೆ ರಜೆಯಲ್ಲಿ ಪ್ರೈವೇಟ್ ಶಾಲೆಗಳಂತೆ ಸಮ್ಮರ್ ಕ್ಯಾಂಪ್ ಆಯೋಜನೆ ಮಾಡಿದ್ದ ಶಾಲಾ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಪಾಠ ಪ್ರವಚನ ಮಾಡಿದ್ರು. ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಓದು ಬರಹದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡ್ರು. ಅತ್ತು ಕರೆದು ಖಾಸಗಿ ಶಾಲೆಗೆ ಹೋಗ್ತಿದ್ದ ಮಕ್ಕಳು ನಗು ನಗುತ್ತಾ ಸರ್ಕಾರಿ ಶಾಲೆಯಲ್ಲಿ ಪಾಠ ಕಲಿತಿದ್ದನ್ನ ಕಂಡು ಪೋಷಕರು ತಮ್ಮ ಮಕ್ಕಳನ್ನ ಇದೇ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದಾರೆ. ಮಕ್ಕಳು ಕೂಡ ಖುಷಿ ಖುಷಿಯಾಗಿದ್ದಾರೆ. ಚಲೋ ಕಲಿಸ್ತಾರೆ ಇಲ್ಲಿ, ಇಲ್ಲಿ ಓದ್ಕೊಳ್ಳೋಕು ಎಲ್ಲ ಕೊಡ್ತಾರ್ರಿ. ಇಂಗ್ಲೀಷ, ಕನ್ನಡ, ವಿಜ್ಞಾನ, ಸಮಾಜ ಎಲ್ಲ ಹೇಳ್ತಾರ್ರಿ. ಅಲ್ಲಿ ಇಲ್ಲಿ ಟ್ಯೂಷನ್ ಎರಡು ತಿಂಗಳಿಗೆ ಕಳಿತಿದ್ದೀವಿ ರೀ. ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ, ನಮಗೆ ಎಲ್ಲ ಓದಿಸಿದ್ದಾರೆ. ಈಗೂ ನಮಗೆ ಚೆನ್ನಾಗಿ ಹೇಳುತ್ತಿದ್ದಾರೆ. ಇಲ್ಲಿ ಶೂ, ಬಟ್ಟೆ ಉಚಿತವಾಗಿ ಕೊಡುತ್ತಾರೆ. ಬುಕ್ಕ, ಪುಸ್ತಕ, ಬಿಸಿ ಊಟ ನಮಗೆ ಕೊಡುತ್ತಾರೆ. ಗುಣಮಟ್ಟದ ಶಿಕ್ಷಣ, ಪಠ್ಯದ ಜೊತೆಗೆ ಬದುಕಿನ ಪಾಠವನ್ನ ಕಲಿಸಿಕೊಡ್ತಿದ್ದ ಸರ್ಕಾರಿ ಶಾಲೆಯ ಕಾರ್ಯವೈಖರಿ ಕಂಡು ಪೋಷಕರು ಮನಸೋತಿದ್ರು. ಹೀಗಾಗಿ 62 ವಿದ್ಯಾರ್ಥಿಗಳಿದ್ದ ಶಾಲೆ ಒಂದೇ ವರ್ಷದಲ್ಲಿ 178 ಏರಿಕೆಯಾಗಿದೆ. ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ ಶಾಲೆ ಆಗುವುದಕ್ಕೆ ಗ್ರಾಮಸ್ಥರ ಸಹಕಾರ ಕೂಡ ಇದೆ. ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರೋದನ್ನ ಮನಗಂಡ ಅಲ್ಲಿನವರು 3 ಶಿಕ್ಷಕರನ್ನ ಸ್ವತಃ ತಾವೇ ನೇಮಕ ಮಾಡಿ ಅವರಿಗೆ ಸಂಬಳ ನೀಡುತ್ತಿದ್ದಾರೆ. ಬೇಸಿಗೆ ಶಿಬಿರವನ್ನ ಏರ್ಪಡಿಸಿದ ರಜೆಯಲ್ಲಿ, ಇದರಿಂದ ಬೇರೆ ಶಾಲೆಗೆ ಹೋಗುವಂತ 100 ಮಕ್ಕಳು ನಮ್ಮ ಶಾಲೆಗೆ ಮರಳಿ ಬರುವ ಆ ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಸೂಟಿಯೊಳಗೆ ಅವರಿಗೆ ಎಲ್ಲ ರೀತಿಯ ಕಾರ್ಯಕ್ರಮ ಆಯೋಜಿಸಿದ್ರಿಂದ ಮಕ್ಕಳು ಸರ್ಕಾರಿ ಶಾಲೆಯ ಕಡೆ ಅವರ ಮನಸ್ಸು ಬರುವ ರೀತಿ ನಾವು ಊರಿನ ಗ್ರಾಮಸ್ಥರು, ಶಿಕ್ಷಕರು ಎಲ್ಲರೂ ಮನವನ್ನು ಒಲಿಸಿದ್ವಿ, ಪಾಲಕರ ಮನವನ್ನು ಒಲಿಸಿದ್ವಿ. ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ಈ ಶಾಲೆ ಉತ್ತಮ ಉದಾಹರಣೆ. ಅದೆಷ್ಟೋ ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಬಾಗಿಲಿಗೆ ಬೀಗ ಬಿದ್ದಿದೆ. ಇವುಗಳ ಮಧ್ಯ ಈ ಸರ್ಕಾರಿ ಶಾಲೆ ವಿಶೇಷವಾಗಿ ಗುರುತಿಸಿಕೊಂಡಿದ್ದು, ಶಿಕ್ಷಕರ ಕಾಯಕ ಗ್ರಾಮಸ್ಥರ ಸಹಕಾರ ಹೀಗೆ ಮುಂದುವರಿಯಲಿ. ಮಕ್ಕಳ ಭವಿಷ್ಯ ನಕ್ಷತ್ರದಂತೆ ಮಿನುಗಲಿ. ಅಶೋಕ್ ಕೆಡಳ್ಳಿ, TV9, ವಿಜಯಪುರ.